ओला टीवी विलेज बदुकम्मा सिटी बदुकम्मा बिंदु मत्ते सिरी अद्दा इब्रु फ्रेंड्स इद्रु आवर इब्रु वंदे कॉलेज अल ओद्कोतिद्रु आवर इब्रु तुम्बा थिक फ्रेंड्स बिंदु दु विलेज आवर अप्पा अम्मा व्यवसाय कूलिगळागि केलस माड्तिद्रु सिरी दु सिटी आवर अप्पा दोड्ड बिजनेस मैग्नेट अवळु तुम्बा रिच आगिर्तिद्लु ಅಂತಸ್ತಲ್ಲಿ ಇಬ್ರು ಸ್ಥಾಯಿ ಬೇರೆ ಆಗಿದ್ರು ಇಬ್ರು ಅದೆಲ್ಲ ಲೆಕ್ಕ ಮಾಡದೆ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರು ಹಾಗೆ ದಿನ ಕಳಿತಾ ಇತ್ತು ಒಂದಿನ ಸಿರಿ ಹತ್ರ ಬಿಂದು ಹೀಗಂತ ಹೇಳ್ತಾಳೆ ಸಿರಿ ನಾನು ನಾಳೆ ಊರಿಗೆ ಹೋಗ್ತಿದ್ದೀನಿ ಕಣೆ ಹಾ ಯಾಕೆ ನಾಳೆನೇ ಹೋಗ್ತಿದ್ದೀನಿ ಕಣೆ ನಾಳೆ ಹಬ್ಬ ಅಲ್ವಾ ನಾಳೆ ಅಲ್ಲನೇ 4 ದಿನ ಆದ್ಮೇಲೆ ಹೋಗು नालक दिन आदमेला याके याकंद्रे ई नालक दिन नी नम्मने बरबेकु अंगंतंदलु आ मात केली बिंदु शॉक निम्मनेगा आदु नम्मनेगे अम्मनगे सह हेळिदेनि बिंदु ई सल बदकम्म हब्बक्के नम्मने बर्तिदळंत अदरिंद नीन होगि निन्न बट्टे एल्ल एत्तिट्टि रेडी आगिबिडु नाविब्रु होग्तिदीवि मनेगे अय्यो अदल्वे मने हत्र अम्म कायतिर्तारे कणे आंटी हत्र नान मातार्तीन अल्वे अंगंत हेळि बिंदुन कर्कोंडु मनेगे होग्ताळे सिरि अवर अम्म लक्ष्मी बिंदुन चेन्नागि नोड्कोताळे अम्म बिंदु निनगे बदुकम्म माडक बरुत्ता ताई आ आंटी बरुत्ते अवळिगे स्वल्प हेळ्कोडम्म हाडाडक बरुत्ते बदुकम्म माडक बरल्ल नाळे अंकल होगि हूव अल्ल तर्तारे नीने माडबेकु आय्तम्म आय्त आंटी हूव एल्लिंद तर्तीरा आंटी ಬೇರೆ ಎಲ್ಲಮ್ಮ ಇಲ್ಲೇ ಪಕ್ಕದಲ್ಲೇ ಮಾರ್ಕೆಟ್ ಇದೆ ಅಲ್ವಾ ಅಲ್ಲಿ ಹೋಗಿ ಹೂವ ಮಾರೋರು ಬರ್ತಾರೆ ದುಡ್ಡು ಕೊಟ್ಟು ಹೂವ ತರೋದು ಅಷ್ಟೇ ಹಂಗಾದ್ರೆ ನಾಳೆ ಬೆಳಗ್ಗೆ ನಾನು ಮತ್ತೆ ಸಿರಿ ಹೋಗಿ ತಂದ್ಬಿಡ್ತೀವಿ ಆಂಟಿ ಅಂಕಲ್ಗೆ ಬೇರೆ ಏನಾದರೂ ಕೆಲಸ ಇದ್ರೆ ಕೊಟ್ಬಿಡಿ ಆಂಟಿ ಇನ್ನು ಒಳ್ಳೇದು ಹಂಗಂತ ಅಂದ್ಲು ಹಂಗೆ ಮಾರನೇ ದಿನ ಇಬ್ರು ಮಾರ್ಕೆಟ್ ಹೋದ್ರು ತುಂಬಾ ಜನ ಹೂ ಮಾರ್ತಿರ್ತಾರೆ ಎಲ್ಲೂವ ಚೆನ್ನಾಗಿರುತ್ತೆ ಅಂತ ಮಾರ್ಕೆಟ್ ಎಲ್ಲ ತಿರುಗಾಡಿ ನೋಡ್ತಾ ಇರ್ತಾರೆ ಅಂಗೆ ಜಾನಕಮ್ಮ ಅನ್ನೋರ ಹತ್ರ ಹೋಗಿ ಎಂಗ್ ಕೊಡ್ತಿದೀರಮ್ಮ ಹೂವ ಈ ಬುಟ್ಟಿಯಲ್ಲಿ ಇರೋದು 100 ರೂಪಾಯಿ ಇನ್ನೊಂದು ಬುಟ್ಟಿಯಲ್ಲಿ ಇರೋದು 20 ರೂಪಾಯಿ ಅಮ್ಮ ಬಿಂದು ಏನೇನ್ ಬೇಕೋ ತಗೋ ಅಂಗೆ ಅವರಿಗೆ ಬೇಕಾಗಿರೋಷ್ಟು ಹೂವ ಅಲ್ಲ ತಗೊಂಡು ಇಬ್ರು ಸೇರಿ ಮನೆಗೆ ಬರ್ತಾರೆ ಬಿಂದು ಬದುಕಮ್ಮನ ಮಾಡ್ತಾ ಇರ್ತಾಳೆ ಅಮ್ಮ ಮಗಳು ಇಬ್ರು ಕೂತ್ಕೊಂಡು ನೋಡ್ತಿರ್ತಾರೆ ಬಿಂದು ಬದುಕಮ್ಮನ ಅಷ್ಟು ಸುಂದರವಾಗಿ ಮಾಡಿರ್ತಾಳೆ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ ಯಾರು ಹೇಳ್ಕೊಟ್ಟಿದ್ದು ಬೇರೆ ಯಾರಂತೆ ಅಮ್ಮನೇ ಸರಿ ಆಯ್ತು ಇನ್ನು ಸ್ವಲ್ಪ ತಲ್ಲಿ ಗ್ರೌಂಡ್ ಅಲ್ಲಿ ಬದುಕಮ್ಮನ ಎಲ್ಲರೂ ಇರ್ತಾರೆ ರೆಡಿ ಆಗಿ ಹೋಗಿ ನೋಡ್ಕೊಂಡು ಬರೋಣ ಹಂಗಂತ ಹೇಳಿ ಇಬ್ರು ಒಳಗಡೆ ಹೋಗಿ ರೆಡಿ ಆಗಿ ಬರ್ತಾರೆ ಆಮೇಲೆ ಎಲ್ಲರೂ ಸೇರಿ ಅವರ ಮನೆ ಹತ್ರನೇ ಒಂದು ಚಿಕ್ಕ ಗ್ರೌಂಡ್ ಅಲ್ಲಿ ಬದುಕಮ್ಮ ಡ್ಯಾನ್ಸ್ ಮಾಡೋದಕ್ಕೆ ಸಿರಿ ಬಿಂದು ಲಕ್ಷ್ಮಿ ಮೂರು ಜನ ಅವರು ಮಾಡಿರೋ ಬದುಕಮ್ಮನ ಎತ್ತಿಕೊಂಡು ಅದು ಅಲ್ಲದೆ ಒಂದು ದೊಡ್ಡ ಜಾತ್ರೆ ತರ ಹಬ್ಬ ನಡೀತಿತ್ತು ಮುಗಿದ ಮೇಲೆ ದೇವರನ್ನ ನೀರಲ್ಲಿ ಬಿಡ್ತಾರೆ ಹಂಗೆ ನಾಲ್ಕು ದಿನ ಆದ್ಮೇಲೆ ಬಿಂದು ಊರಿಗೆ ಹೋಗ್ತಾ ಹೋಗ್ತಾ ಸಿರಿನ ಕೂಡ ಅವಳ ಜೊತೆ ಕರ್ಕೊಂಡು ಹೋಗ್ತಾಳೆ ಸಿರಿಗೆ ವಿಲೇಜ್ ನೋಡೋದು ಫಸ್ಟ್ ಟೈಮ್ ಆ ವಾತಾವರಣ ಎಲ್ಲ ನೋಡಿ ಸಿರಿಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಮನೆ ತುಂಬಾ ಚೆನ್ನಾಗಿದೆಯೇ ಇನ್ನೂ ಜಾಸ್ತಿ ಇದೆ ನೋಡೋದು ಹಬ್ಬ ಮುಗಿಯೋವರೆಗೂ ಇಲ್ಲೇ ಇರ್ತೀಯ ಅಲ್ವಾ ನಾನೆಲ್ಲ ತೋರಿಸ್ತೀನಿ ಹಂಗಂತ ಹೇಳಿ ಮನೆಯೊಳಗಡೆ ಕರ್ಕೊಂಡು ಹೋಗಿ ಅಮ್ಮ ಸುಶೀಲಾಗೆ ಸಿರಿನ ಪರಿಚಯ ಮಾಡ್ತಾಳೆ ಅವಳನ್ನ ತುಂಬಾ ಚೆನ್ನಾಗಿ ಆಹ್ವಾನ ಮಾಡ್ತಾರೆ ಆಗ್ಲೇ ಬಿಂದು ಅವರ ಅಪ್ಪ ಸಹ ಬರ್ತಾರೆ ಏನಮ್ಮ ಹಬ್ಬ ಸ್ಟಾರ್ಟ್ ಆಗಿ 4 ದಿನ ಆಗ್ತಾ ಇದೆ ಇವಾಗ್ಲಾ ಬರೋದು ಅಂಕಲ್ ನಾನೇ ಹೋಗಬೇಡ ಅಂದಿದ್ದು ಅವಳ ತಪ್ಪೇನೇ ಇಲ್ಲ ಅಂಕಲ್ ಅಯ್ಯೋ ತಪ್ಪಂತ ಅಲ್ಲಮ್ಮ ನಮಗಿರೋದು ಅವಳು ಒಬ್ಳೇ ಮಗಳು ಹಬ್ಬಕ್ಕೆ ಅವಳಿಲ್ಲ ಅಂತ ಕೇಳಿದೆ ಅಷ್ಟೇ ಅಂಕಲ್ ಯಾಕೆ ಚಿಂತೆ ಮಾಡ್ತೀರಾ ಇವಾಗ ನಾನು ಬಂದಿದ್ದೀನಿ ಅಲ್ವಾ ಹಬ್ಬ ಸೂಪರ್ ಆಗಿ ಮಾಡ್ಕೊಳ್ಳೋಣ ಹಂಗಂತ ಅಂದ್ಲು ಸಿರಿ ಮಾತು ಕೇಳಿ ಅವರ ಅಪ್ಪ ಅಮ್ಮಗೆ ತುಂಬಾನೇ ಇಷ್ಟ ಆಯ್ತು ಹಂಗೆ ದಿನ ಕಳಿತಾ ಇತ್ತು ಮತ್ತೆ ಸೀನಯ್ಯ ಅಮ್ಮ ಬಿಂದು ನಾನು ಹೂವ ತರಕ್ಕೆ ಹೋಗ್ತಾ ಇದೀನಿ ಅಪ್ಪ ಅಪ್ಪ ನಾನು ಸಿರಿ ಹೋಗ್ತೀವಿ ನೀವು ಬೇಕಾದ್ರೆ ತೋಟಕ್ಕೆ ಹೋಗಿ ಹೌಡಾ ಅವಳಿಗೆ ಕಾಡಲ್ಲ ಹೊಸದಲ್ವಮ್ಮ ಏನ್ ಪರವಾಗಿಲ್ಲ ಅಂಕಲ್ ನಾನು ಹೋಗಿ ಬರ್ತೀನಿ ಹಂಗಂತ ಹೇಳಿ ಬಿಂದು ಮತ್ತೆ ಸಿರಿ ಇಬ್ರು ರೆಡಿ ಆಗಿ ಹೂವ ತರೋದಕ್ಕೆ ಒಂದು ಬ್ಯಾಗ್ ಎತ್ಕೊಂಡು ಹೋಗ್ತಾರೆ ಬಿಂದು ನಿಮ್ಮ ಊರು ತುಂಬಾ ಚೆನ್ನಾಗಿದೆಯೇ ಊರ್ ಬಗ್ಗೆ ಆಮೇಲೆ ಮಾತಾಡೋಣ ಕಣೆ ಚೆನ್ನಾಗಿರೋ ಹೂವ ಅಲ್ಲ ಫಸ್ಟ್ ಕಿತ್ಕೋ ಇಲ್ಲ ಅಂದ್ರೆ ನಮಗ್ ಸಿಗಲ್ಲ ಕಣೆ ಬೇರೆಯವ್ರು ಕಿತ್ಕೋತಾರೆ ಹೌದೌದು ಸರಿ ಸರಿ ಆ
ಒಂದೊಂದ್ ಗಿಡ ಆದ್ಮೇಲೆ ಪಕ್ಕದ ಪಕ್ಕದ ಗಿಡದಲ್ಲಿ ಅವ್ರು ಬೇಕಾಗಿರೋ ಹೂವ, ಅದು ತುಂಬಾ ಸುಂದರವಾಗಿರೋ ಹೂವನ್ನ ಕಿತ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗ್ ಬಂದ್ಮೇಲೆ ಅವರಮ್ಮ ದೊಡ್ಡ ಬದುಕಮ್ಮನ ಮಾಡ್ತಾರೆ. ಬದುಕಮ್ಮನ ತುಂಬಾ ದೊಡ್ಡದಾಗಿ ಸುಂದರವಾಗಿ ತಯಾರಿ ಮಾಡಿರ್ತಾರೆ. ಆಂಟಿ, ಈ ಬದುಕಮ್ಮ ತುಂಬಾ ಚೆನ್ನಾಗಿದೆ, ಅದು ಬಣ್ಣ ಬಣ್ಣದ ಹೂವದಲ್ಲಿ ಮಾಡಿದಿರಲ್ವಾ, ಅದಿನ್ನ ಚೆನ್ನಾಗಿದೆ ಆಂಟಿ. ಸಿಟಿಯಲ್ಲಾದ್ರೆ ಹೋಗಿ ತಗೊಂಡ್ ಬರ್ಬೇಕು, ಆದ್ರೆ ಇಲ್ಲಿ ಕಾಡ್ಗೋಗಿ ನಮ್ ಬೇಕಾಗಿರೋದೆಲ್ಲ ತಗೊಂಡ್ ಬಂದು ಬದುಕಮ್ಮನ ಮಾಡಿ ಒಂದೇ ಜಾಗದಲ್ಲಿ ಊರ್ ಜನ ಎಲ್ಲಾ ಸೆಲೆಬ್ರೇಟ್ ಮಾಡ್ತೀವಿ ಅಂದಂಗೆ ಅದೆಲ್ಲ ನೋಡೋದಕ್ಕೆ ತುಂಬಾನೇ ಸಂತೋಷ ಪಡ್ತಾಳೆ ಸಿರಿ. ಕತ್ಲಾಗೋವರೆಗೂ ತುಂಬಾ ತೃಪ್ತಿಯಾಗಿ ಬದುಕಮ್ಮ ಆಡಿ ಊರಲ್ಲಿ ಕೆರೆಯಲ್ಲಿ ಬಿಡ್ತಾರೆ. ಹಂಗೆ ಸಿರಿ ಮತ್ತೆ ಬಿಂದು ಇಬ್ರು ನಾಲ್ಕು ದಿನ ಸಿಟಿಯಲ್ಲಿ, ಮಿಕ್ಕಿರೋ ದಿನ ಎಲ್ಲ ವಿಲೇಜ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಎಲ್ಲ ಮುಗಿದ್ಮೇಲೆ ಇಬ್ರು ಸೇರಿ ಕಾಲೇಜ್ಗೆ ಹೋಗ್ಬಿಡ್ತಾರೆ. ಓಲಾ ಟಿವಿ, ರಿಚ್ ಸೊಸೆ ವರ್ಸಸ್ ಪುವರ್ ಸೊಸೆ. ಒಂದೂರಲ್ಲಿ ಸುಬ್ಬಮ್ಮ ಅಂತ ಒಬ್ರಿದ್ರು. ಅವಳಿಗೆ ಒಬ್ನೇ ಮಗ, ಹೆಸರು ಸೀನು. ಅವಳಿಗೆ ದೊಡ್ಡುಚ್ಚು ಜಾಸ್ತಿ ಇರೋದ್ರಿಂದ ಧನವಂತೆಯಾದ ಅನು ಅಂತ ಹುಡುಗಿನ ಕೊಟ್ಟು ಮದ್ವೆ ಮಾಡ್ತಾಳೆ. ಅದೇ ಊರಲ್ಲಿ ಕಾಂತಮ್ಮ ಅಂತ ಒಬ್ರಿದ್ರು. ಅವಳು ಬಡವ ಮನೆಯ ಹೆಂಗಸು, ಅವಳಗ್ ಸಹ ಒಬ್ನೇ ಮಗ. ವಾಣಿಯನ್ನು ಹುಡುಗಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ. ವಾಣಿ ತುಂಬಾ ಒಳ್ಳೆ ಹುಡುಗಿ, ಆ ಕೆಲ್ಸ ಈ ಕೆಲ್ಸ ಅನ್ನೋದಲ್ದೆ ಎಲ್ಲಾ ಕೆಲ್ಸ ಸೂಪರ್ ಆಗಿ ಮಾಡ್ತಿದ್ಲು. ಹೀಗೆ ದಿನ ಕಳೀತಾ ಇತ್ತು. ಒಂದಿನ ಸುಬ್ಬಮ್ಮ ಹಾಲಲ್ಲಿ ಕುತ್ಕೊಂಡು, ಅಮ್ಮ ಅನು ಒಂದ್ಸಲ ಇಲ್ಲಿ ಸ್ವಲ್ಪ ಬಂದೋಗಮ್ಮ, ಅವ್ರಂಗ ಅಂದಿದ ತಕ್ಷಣ ಅನು ಹಿಂಗ್ ಬಂದು ಹಂಗ ಹೋಗ್ಬಿಡ್ತಾಳೆ. ಅದನ್ ನೋಡಿ ಸುಬ್ಬಮ್ಮ, ಅದೇನೇ ಹೋಗ್ತಿದ್ಯಾ? ನೀವೇ ಅಲ್ವಾ ಅತ್ತಿಯಮ್ಮ, ಹಿಂಗ್ ಬಂದು ಹಂಗೋಗು ಅಂದ್ರೆ? ಬಂದೆ, ಈಗ ಹೋಗ್ತಿದೀನಿ. ಅವಳಂಗ ಅಂದಿದ ತಕ್ಷಣ ಸುಬ್ಬಮ್ಮ ಗಟ್ಟಿಯಾಗಿ ನಗ್ತಾ, ಯಾಕತ್ತೆ ಹಂಗ ನಗ್ತಿದ್ದೀರಾ? ಈಗ ಜೋಕ್ ಆಗ್ದೆ ಅಲ್ವೇ, ಅದಕ್ಕೆ ನಗ್ತಿದ್ದೀನಿ. ಹಂಗಂದ್ಲು ಅನು ಶಾಕ್. ಹೇಳಿ ಅತ್ತೆ, ಏನ್ ಬೇಕು? ಏನು ಇಲ್ಲಮ್ಮ, ಮನೇಲಿ ಇದ್ದ ಇದ್ದು ಬೋರ್ ಹೊಡಿತಿದೆ, ಎಲ್ಲಾದ್ರೂ ಶಾಪಿಂಗ್ ಹೋಗೋಣವಾ? ಅಬ್ಬಾ ಅತ್ತಿಯಮ್ಮ, ನಾನೇ ನಿಮ್ಮನ್ನ ಕೇಳಣ ಅಂತಿದ್ದೆ, ಬನ್ನಿ ಅತ್ತಮ್ಮ, ಹೋಗೋಣ. ಬಾ ಹೋಗೋಣ. ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾರೆ. ಇನ್ನೊಂದ್ ಕಡೆ ವಾಣಿ ಅವ್ರ ಅತ್ತೆ ಹತ್ರ ಬಂದು, ಅತ್ತೆ ಟೈಮ್ 9 ಗಂಟೆ ಆಗ್ತಿದೆ, ಈ ಸತಿ ಅಜ್ಜೆ ನಮ್ಮನ್ನ ಕರ್ದೇ ಇಲ್ಲ, ಕೆಲ್ಸ ಇದೆಯಾ ಇಲ್ವಾ? ಕೆಲ್ಸ ಇಲ್ಲ ಅಂದ್ರೆ ಮತ್ತೆ ಹೇಳ್ತಿದ್ಲಲ್ವಾ, ಇದ್ದಿರುತ್ತೆ, ನೀನು ತಂಗ್ಳನ್ನ ಕಟ್ಕೊಂಡು ಹೋಗು. ಆ ಆಯ್ತು, ಮನೆ ಹತ್ರನೇ ಇರು, ಅಲ್ಲಿ ಊಟ ಸಾರಲ್ಲ ಮಾಡಿಕ್ಕಿದೀನಿ, ನೀವು ಸ್ವಲ್ಪ ತಿಂದು ನಿನ್ ಮಗನ್ಗೂ ಹಾಕು. ಆ ಆಯ್ತು, ನೀನು ಭದ್ರವಾಗಿ ಹೋಗು. ಹಂಗಂತ ಹೇಳ್ತಾ ಸೊಸೆನ ಕೂಲಿ ಕೆಲ್ಸ ಕಳಿಸ್ತಾಳೆ. ಸಾಯಂಕಾಲದವರೆಗೂ ನಡುವಿಕೆ ಮಾಡಿ ಸಾಯಂಕಾಲ ಆದ್ಮೇಲೆ ಮನೆಗೆ ಬರ್ತಾಳೆ. ಮನೆ ಒಳಗಡೆ ಬಂದಿದ ತಕ್ಷಣ, ಹಾ ಎಲ್ಲ ಕೆಲ್ಸ ಹಂಗೆ ಬಿದ್ದಿದೆ, ತಿಂದಿರೋ ಪಾತ್ರ ಎಲ್ಲ ಹಂಗೆ ಇದೆ, ಸ್ವಲ್ಪ ತೊಳೆದ್ರೆ ಏನಾಗ್ತಾರೆ, ಒಬ್ಳೆ ಎಷ್ಟ್ ಕೆಲ್ಸ ಮಾಡೋದು? ನನ್ ಕೈಯಲ್ಲಿ ಆಗಿಲ್ಲ ಅಮ್ಮ, ಇಲ್ಲಾಂದ್ರೆ ಮಾಡ್ದೇ ಇರ್ತೀನ. ನಿನ್ ಕೈಲಿ ಆದಾಗ ಮಾಡ್ದಂಗ ಮಾತಾಡ್ಬೇಡ. ಈಗ ಏನಾಯ್ತೆ, ಏನಾಗ್ಬೇಕು? ಏನೂ ಆಗಿಲ್ಲ ಬಿಡು, ಕಷ್ಟಪಟ್ ಮಾಡಾಕಿದ್ರೆ ತಾಯಿ ಮಗ ಚೆನ್ನಾಗ್ ಕುತ್ಕೊಂಡ್ ತಿಂತಿದಾರೆ. ಹಂಗಂತ ಮನ್ಸಲ್ ಅನ್ಕೊಂಡು ಮನೆ ಕೆಲ್ಸ ಮಾಡ್ತಾ ಇದ್ಲು. ಮನೆ ಗುಡಿಸಿ ಆಚೆ ಇರುವ ಪಾತ್ರೆ ಎಲ್ಲಾ ತೊಳೆದು ಮತ್ತೆ ಅಡ್ಗೆ ಮನೆಗ್ ಬಂದು ಎಲ್ಲಾರ್ಗೂ ಅಡ್ಗೆ ಮಾಡ್ತಾ ಇದ್ಲು. ಇನ್ನೊಂದ್ ಕಡೆ ಅನು ಹಾಲಲ್ ಕುತ್ಕೊಂಡು ಫೋನ್ ನೋಡ್ತಾ ಇರ್ತಾಳೆ. ಪಕ್ಕದಲ್ಲಿರುವ ಸುಬ್ಬಮ್ಮ, ಅಮ್ಮ ಅಮ್ಮ ಅನು, ನನ್ ಸ್ವಲ್ಪ ಕಾಫಿ ಇಟ್ಕೊಡಮ್ಮ. ಕಾಫಿನಾ? ಕಾಫಿ ಹೆಂಗ್ ಮಾಡ್ತಾರೋ ನನ್ ಗೊತ್ತಿಲ್ಲ ಅತ್ತಿಯಮ್ಮ. ಕೈಯಲ್ ಮಾಡ್ತಾರೆ, ಹಾಗಾದ್ರೆ ಮಾಡ್ಕೊಂಡ್ ಕುಡೀರಿ, ನನಗ್ ಬರಲ್ಲ. ಅತ್ತೆಗೆ ಒಂದ್ ಕಾಫಿ ಸಹ ಮಾಡ್ಕೊಡಕ್ ಆಗಲ್ವೇನೆ? ಅತ್ತೆಗೆ ಕಾಫಿ ಮಾಡ್ಕೊಡ್ಬೇಕಂದ್ರೆ ಸೊಸೆಗೆ ಕಾಫಿ ಮಾಡಕ್ ಬರ್ಬೇಕಲ್ಲ ಅತ್ತೆ. ಏನು ನಿನ್ಗೆ ಕಾಫಿ ಮಾಡಕ್ ಸಹ ಬರಲ್ವಾ? ಬರಲ್ಲ. ಹಂಗಂತ ಅಂದಿದ ತಕ್ಷಣ ಸುಬ್ಬಮ್ಮ ಮತ್ತೆ ನಗಕ್ ಶುರು ಮಾಡ್ತಾಳೆ. ಮತ್ತೆ ಯಾಕೆ ನಗ್ತಿದ್ದೀರಾ ಅತ್ತೆ? ಇಷ್ಟು ದಿನ ನಿನ್ಗೆಲ್ಲ ಕೆಲ್ಸ ಬರತ್ತೇನೋ ಅಂತ ತುಂಬಾ ಗಾಬರಿ ಆಗಿದ್ದೆ. ನಿನ್ಗೇನ್ ಕೆಲ್ಸ ಬರಲ್ಲ ಅಂದ್ರೆ ಹ್ಯಾಪಿಯಾಗೊಂದ್ ಕೆಲ್ಸದವಳನ್ನ ಇಟ್ಕೊಂಡು ಬೆಂದಾಸ ಕುತ್ಕೋಬಹುದು. ನಿಮಗ್ ಬರುತ್ತಲ್ವಾ ಅತ್ತೆ, ನೀವ್ ಮಾಡಿ ಕೆಲ್ಸದವಳಗ್ ಕೊಡೋ ದುಡ್ಡು ಮಿಕ್ಕತ್ತಲ್ವಾ? ಹಂಗಂತಂದ್ಲು.
ಆ ಮಾತ್ ಕೇಳಿದ ತಕ್ಷಣ ಸುಬ್ಬಮ್ಮ ಬಾಯಿ ತೆಕ್ಕೊಂಡು ನೋಡ್ತಿದ್ಲು. ಏನು, ನಾನು ಮನೆ ಕೆಲಸ ಮಾಡ್ಬೇಕಾ? ಹೌದು. ನೀನು ಕುತ್ಕೊಂತಿಂತೀಯ? ಅಮ್ಮಮ್ಮ, ಹೆಂಗ್ ಕಾಣಿಸ್ತಿದ್ದೀನಿ ನಿನ್ ಕಣ್ಗೆ? ಹೆಂಗಿದ್ದೀರೋ ಹಂಗೆ ಕಾಣಿಸ್ತಿದ್ದೀರಾ? ಏನೋ ದೊಡ್ಡ ಮನೆ ಸಂಬಂಧ ಮಾಡ್ಕೊಂಡ್ರೆ ಹೆಮ್ಮೆ ಆಗಿರ್ಬೋದು ಅಂತ ಅನ್ಕೊಂಡೆ. ಇಷ್ಟು ಕಷ್ಟ ನಂಗೆ ಬರುತ್ತಂತ ಅನ್ಕೊಂಡಿಲ್ಲ ಅಮ್ಮ. ನಾನು ಸಹ ಅತ್ತೆ ಮನೆಯಲ್ಲಿ ಹೆಂಗೋ ಇರ್ಬೋದು ಅನ್ಕೊಂಡೆ. ಆದ್ರೆ ಒಂದ್ ಕಾಫಿಗೆ ಸಹ ಕೇಳ್ಕೋಬೇಕು ಅಂತ ನಾನು ಅನ್ಕೊಂಡೇ ಇಲ್ಲ. ಛೀ, ಹಂಗಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಸುಬ್ಬಮ್ಮ ಸಹ ಇನ್ನೊಂದ್ ಕಡೆ ಹೋಗ್ತಾಳೆ. ರಾತ್ರಿ ಇಬ್ರು ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಅವ್ರಿಗವ್ರೇ ಬಡಿಸ್ಕೊಂಡು ತಿಂತಾ ಇರ್ತಾರೆ. ನಮ್ ಕಡೆ ರಾಣಿ ಊಟ ಎಲ್ಲ ತಯಾರಿ ಮಾಡಿ ಎಲ್ಲಾರನು ಕರಿತಿರ್ತಾಳೆ. ಅತ್ತೆ ಬಾ ಊಟ ಮಾಡು. ಅಮ್ಮ ನೀನ್ ತಿಂದ್ಯಾ? ನಾನು ಆಮೇಲೆ ತಿಂತೀನಿ, ಫಸ್ಟ್ ನೀನ್ ತಿನ್ನು. ಈಗ್ಲೇ ತುಂಬಾ ಸಮಯ ಆಗ್ಬಿಡ್ತು. ನೀನು ಕುತ್ಕೋ ಮಗು, ಸೇರಿ ತಿನ್ನಣ. ನಿನ್ ಮಗ ಬಂದ್ಮೇಲೆ ಅವ್ರಿಗೂ ಕೊಟ್ಟು ಆಮೇಲೆ ತಿಂತೀನಿ, ನೀನ್ ತಿನ್ನು. ಹಂಗಂತ ಊಟ ಹಾಕಿ ಕೊಡ್ತಾಳೆ. ವಾಣಿ, ನಾಳೆಯಿಂದ ಎಲ್ಲ ಕೆಲ್ಸ ನಾನು ಮಾಡ್ತೀನಿ ಆಯ್ತಾ? ಇವಾಗ ನಿನ್ ಯಾರ್ ಮಾಡಕ್ ಕೇಳಿದ್ರು? ಏನೋ ಆಚೆ ಎಲ್ಲ ಕೆಲ್ಸ ಮಾಡ್ಕೊಂಬಂದೆ ಅಲ್ವಾ, ಅದಕ್ಕೇನು ಬೈತಿರ್ದೆ. ಅದೆಲ್ಲ ನೀನು ಅವಾಗವಾಗೆ ಮರ್ತೋಗ್ಬಿಡ್ಬೇಕು ಆಯ್ತಾ? ಹಂಗಂತಂತ ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಕಾಂತಮ್ ಊಟ ತಿಂತಾ ಇರ್ತಾಳೆ. ಇನ್ನೊಂದ್ ಕಡೆ ಅಣ್ಣು ಊಟ ಮಾಡಿ ದಿನಾ ಈ ಅನ್ನ ಸಾರು ತಿಂದು ತಿಂದು ಬೋರ್ ಹೊಡಿತಿದೆ ಅತ್ತೆ. ನಾಳೆ ಯಾವ್ದಾದ್ರು ಹೋಟ್ಲ್ಗೆ ಹೋಗಿ ಬಿರಿಯಾನಿ ತಿನ್ನನ್ವಾ? ಹಾ ಆಯ್ತು, ನನ್ಗೂ ಹಂಗೆ ಅನಿಸ್ತಿದೆ, ನಾಳೆ ಹೋಗೋಣ ಬಿಡು ಹಂಗಂತ ಅನ್ಕೋತಿದ್ರು. ಬೆಳಗ್ಗೆ ವಾಣಿ ಎದ್ದು ಮನೆ ಮುಂದೆ ನೀರಾಕಿ ರಂಗೋಲಿ ಹಾಕಿ ಅತ್ತೆಗೂ ಗಂಡಗೂ ಊಟ ತಯಾರಿ ಮಾಡಿ ಮನೆ ಕೆಲ್ಸ ಎಲ್ಲ ಆದ್ಮೇಲೆ ಮತ್ತೆ ಅವಳ ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ಇನ್ನೊಂದ್ ಕಡೆ ಅನು ಮತ್ತೆ ಸುಬ್ಬಮ್ಮ ಇಬ್ರು ಕಾರಲ್ಲಿ ಟೌನ್ ಹೋಗಿ ಅವರ ಶಾಪಿಂಗ್ ಎಲ್ಲ ಮಾಡಿ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಒಳ್ಳೆ ಹೋಟ್ಲ್ಗೆ ಹೋಗಿ ಬೇಕಾಗಿರುವ ಫುಡ್ ಎಲ್ಲ ಆರ್ಡರ್ ಮಾಡಿ ತಿಂತಾ ಇದ್ರು. ಹೀಗೆ ಸೊಸೆಗಳಾದ ಅನು ಮತ್ತೆ ವಾಣಿ ಇಬ್ಬರು ಅವರವರ ಪ್ರಪಂಚದಲ್ಲಿ ಅವರಿಗೆ ಇಷ್ಟ ಆಗಿರೋ ತರ ಇರ್ತಾ ಅವರವರ ಸ್ಟೇಟಸ್ಗೆ ತಕ್ಕಾಗೆ ಇರ್ತಾ ಅತ್ತೆನ ಮಾತ್ರ ಚೆನ್ನಾಗ್ ನೋಡ್ಕೋತಿದ್ರು. ಯಾಕಂದ್ರೆ ಏನಿದ್ರು ಇಲ್ದೇ ಇದ್ರು ಬಂಧಗಳು ಮಾತ್ರ ಎಲ್ಲ ಜಾಗದಲ್ಲೂ ಒಂದೇ. ಅದಕ್ಕೆ ಆಸ್ತಿ ಬಗ್ಗೆ ಸಂಬಂಧ ಇಲ್ಲ, ಆಪ್ಯಾಯತೆ ಎಷ್ಟಿದೆ ಅನ್ನೋದೇ ಮುಖ್ಯ. ಇದು ಕತೆ. ಇದೇ ತರದ ಎಕ್ಸೈಟಿಂಗ್ ಸ್ಟೋರೀಸ್ಗೋಸ್ಕರ ನೋಡ್ತಾನೆ ಇರಿ ಓಲಾ ಟಿವಿ.